ಹಾಕ್ಬಿಟ್ರೆ ಈಗ ಕೆಲಸ ಯಾಕೆ ಸ್ಲೋ ಐತಿ, ಯಾಕೆ ಸ್ಟಾಪ್ ಐತಿ, ಅದನ್ನ ಕೆಲಸ ಈಗ ನಂತರ ಸ್ಟಾಪ್ ಐತಿ ಸರ್. ಸ್ವಲ್ಪ ಈಗ ಅಪ್ರೋಚ್ ಮಾಡಿ ನಾನು ವರ್ಕೌಟ್ ಎಷ್ಟು ವರ್ಷದಿಂದ ನಾವು ವೇಟ್ ಮಾಡಬೇಕು ಅವ್ರಿಗೆ ಎಡಿಷನ್ ಅದ್ರಾಗ ಐತಿ ಸಾಹೇಬ್ರ. ಅದು ಕಾಂಟ್ರಾಕ್ಟ್ ಇದ್ರೊಳಗೆ ಪ್ಯಾಕೇಜ್ ನಾವು ಬಳಲಿದ್ರೆ ಈ ಸರ್ತಿ ಅತಿವೃಷ್ಟಿಯಿಂದ ಬಳಲ್ತಾ ಇದ್ದೀವಿ. ದುರ್ದೈವ ಸಂಖ್ಯೆ, ಯಾಕಂದ್ರೆ ಅತಿ ಮಳೆಯಾಗಿ ಸಾಕಷ್ಟು ಹಾನಿ ಇಡೀ ರಾಜ್ಯದಲ್ಲಾಗಿದೆ. ನಮ್ಮ ಹಾವೇರಿಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಜೀವಹಾನಿನೂ ಆಗಿದೆ ಮತ್ತು ಬೆಳೆ ಹಾನಿ ಕೂಡ ಆಗಿದೆ. ಅಂದರೆ ಈಗ ಬೆಳೆ ಹಾನಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ರೈತರು ಹತಾಶೆ ಮೇರೆಗೆ ನಾವು ಸರ್ವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. 53%ಗೆ ಸರ್ವೆ ಆಗಿದೆ. ಇನ್ನೂ ಮಳೆ ನಿಂತ ಮೇಲೆ ಇನ್ನೂ ಹೆಚ್ಚಿನ ಸರ್ವೆಯನ್ನು ಮಾಡ್ತೀವಿ. ಅದನ್ನು ಮಾಡಿ ವರದಿ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಜೊತೆಗೆ ಕೆಲವು ಜನ ಜೀವ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲರಿಗೂ ಪರಿಹಾರ ಕೂಡ ಕೊಟ್ಟಿದ್ದೀವಿ ನಾವು 6 ಜನರಿಗೆ. ಮತ್ತು ಮನೆ ಬಿದ್ದಂಥವ್ರಿಗೆ ಮನೆ ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಒಂದು ಸೂಕ್ತ ನಿರ್ಣಯ ಇವತ್ತು ಸಾಯಂಕಾಲ ಮಾಡ್ತದೆ. ಯಾಕಂದರೆ ಹೋದ ಬಾರಿ 5 ಲಕ್ಷ ರೂಪಾಯಿ ತತ್ಕ್ಷಣ ಕೊಟ್ಟ ಮೇಲೆ ಅದರಲ್ಲಿ ಭಾಳಷ್ಟು ದುರುಪಯೋಗ ಆಗಿರ್ತಕ್ಕಂಥ ಒಂದು ವಿಚಾರ ಸರ್ಕಾರದ ಗಮನಕ್ಕೂ ಬಂತು. ಸಾರ್ವಜನಿಕರಲ್ಲಿ ಆ ವಿಚಾರ ಚರ್ಚೆಗೆ ಬಂತು. ಅದಕ್ಕೆ ಅದ್ರ ಬಗ್ಗೆ ಇವತ್ತು ಸಾಯಂಕಾಲ ಒಂದು ನಿರ್ಣಯ ಆಗಿ ಮನೆ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಸರ್ಕಾರದ ಒಂದು ಆದೇಶನೂ ಕೂಡ ಆಗ್ತದೆ. ಅವ್ರು ಸಂಪೂರ್ಣ ಮನೆ ಕಟ್ಕೊಂಡವ್ರಿಗೆ ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಅನ್ನೋ ನಿರ್ಣಯ ಇವತ್ತು ಆಗ್ತದೆ. ಸಂಬಂಧಪಟ್ಟಂಗೆ 2 ತಾಲೂಕಿನಲ್ಲಿ ಭಾಳಷ್ಟು ಮಳೆ ಆಗಿದೆ. ಒಂದು ಹಾನ್ಗಲ್ನಲ್ಲಿ, ಜೊತೆಗೆ ಸಿದ್ದಾವ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಮಳೆ ಆಗಿ ಅನಾಹುತಗಳಾಗಿರ್ತಕ್ಕಂಥದ್ದು ನಾವು ನೀವು ಕೂಡ ಈಗ ಜಂಟಿ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು 6-7 ಹಳ್ಳಿಗಳಿಗೆ ನಾವು ಹೋಗಿ ಬಂದಿದ್ದೀವಿ. ಈಗಾಗಲೇ ಕುಣಿಮೆಹಳ್ಳಿ, ವರದಹಳ್ಳಿ, ನಾಗೂರು, ಕೂಡ್ಲ, ಬಾಳಂಬೀಡು, ಅಕ್ಕೆ ಹಾಲೂರು ಎಲ್ಲ ಕಡೆ ನಾವು ಹೋಗಿ ಬಂದಿದ್ದೀವಿ. ಈ ಸಂಪೂರ್ಣ ಮಳೆ ಬಿದ್ದಂಥ ವರದಿ ನನ್ನ ಬಳಿ ಇರ್ತಕ್ಕಂಥ ಇವತ್ತಿನವರೆಗೆ ಸರ್ವೆ ಪ್ರಕಾರ 5 ಮನೆ ಸಂಪೂರ್ಣ ಬಿದ್ದಿರ್ತಕ್ಕಂಥದ್ದು ವರದಿ ಇದೆ. ತೀವ್ರ ಹಾನಿಗೆ ಮತ್ತು ಭಾಗಶಃ ಹಾನಿಯಾಗಿರ್ತಕ್ಕಂಥ ಮನೆಗಳ ಸಂಖ್ಯೆ ಈಗಾಗಲೇ ಸರ್ವೆ ಮಾಡಿರ್ತಕ್ಕಂಥ ಪ್ರಕಾರ 1,460 ಮನೆಗಳು. ಅದರ ಜೊತೆಗೆ ದನದ ಕೊಟ್ಟಿಗಳ ಬಗ್ಗೆ ಹಾನಿಯಾಗಿರ್ತಕ್ಕಂಥದ್ದು ವರದಿಯಾಗಿದೆ. ಇನ್ನೂ ಪರಿಶೀಲನೆಯಲ್ಲಿ ಇರ್ತಕ್ಕಂಥ ಮನೆಗಳು ಕೂಡ ಇದ್ದಾವೆ. ಅದ್ರ ಬಗ್ಗೆನೂ ನಿಮಗೆ ವರದಿಯನ್ನು ಕೊಡ್ತೀನಿ. ಮತ್ತು